ಶಂಕರ್ನಲ್ಲಿ ಒಬ್ಬ ಲಿಂಗಾಯತ ನಿಂತವನಂದ್ರೆ ಇಡೀ ಸಮಾಜ ಹೋಗಿ ರಾಣಿಬೆನ್ನೂರಿನಲ್ಲಿ ಶಂಕರ್ನ ಗೆಲ್ಲಿಸ್ಬೇಕಲ್ಲಿ. ಇದು ನನ್ನ ಆಸೆ. ಇಡೀ ಸಮಾಜ ಹೋಗಿ ಶಂಕರ್ನಲ್ಲಿ ಗೆಲ್ಲಿಸ್ಬೇಕು. ಅವ್ರು ಕಾಂಗ್ರೆಸ್ ಅಲ್ಲಿರ್ಲಿ, ದಳದಲ್ಲಿ ಇರ್ಲಿ, ಬಿಜೆಪಿನಲ್ಲಿ ಇರ್ಲಿ, ಸಂಘಕ್ಕೆ ಅನ್ಬೇಕು ಒಬ್ಬ ಕುರುಬ ಎಮ್ ಎಲ್ ಆಗ್ಬೇಕು ಅಷ್ಟೇ. ಎರಡನೇದು ಸಂಘದಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಕುರುಬ ಬಿಜೆಪಿನಲ್ಲೋ ಕಾಂಗ್ರೆಸ್ ಅಲ್ಲೋ ಜೆ ಡಿ ಎಸ್ ಅಲ್ಲೋ ನಿಂತಿದ್ರೆ ಅವನಿರುತ್ತ ವರ್ತೂರ್ ಪ್ರಕಾಶ್ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ರೇವಣ್ಣ ಆಗ್ಲಿ ಹೋದ್ರೆ ಅವನ್ನ ಸೋಲಿಸ್ಬೇಕು ಸಂಘ. ಸಂಘ ಏನ್ ಮಾಡ್ಬೇಕು? ಅವನ್ನ ಸೋಲಿಸ್ಬೇಕು. ಯಾರು ಕುರುಬನ್ ವಿರುದ್ಧ ಮಾಡ್ತಾರಲ್ಲ ಅವನ್ನ ಸೋಲಿಸ್ಬೇಕು. ಅಂತ ಸೆಕ್ರೆಟರಿ ಅಂತ ಪ್ರೆಸಿಡೆಂಟ್ ಬೇಕಿಲ್ಲ. ಯಾರು ಅವ್ರ ಮನೆಗೆ ಹೋಗಿ ಅವ್ನ ಕಾಲ್ ಕಳೆದು ನೀರ್ ಕುಡಿಯೋ ಸೆಕ್ರೆಟರಿ ಪ್ರೆಸಿಡೆಂಟ್ ಬೇಡ. ಇಡೀ 70-80 ಲಕ್ಷ ಕುರುಬನ್ ಕಾಲ್ ತೊಳೆಯೋ ಸೆಕ್ರೆಟರಿ ಬೇಕು. ಒಬ್ಬರು ಹಾಕೊಂಡು ಒಬ್ಬರು ಕುರುಬನ್ ಬೆಳೆಸ್ಕೊಂಡು ಕನಿಷ್ಠ ಪಕ್ಷ 25 ಜನ ಕುರುಬನ್ನ ಶಾಸಕರು ಮಾಡ್ತಕ್ಕಂತ ಸೆಕ್ರೆಟರಿ ಪ್ರೆಸಿಡೆಂಟ್ ಬೇಕಿರೋದು. ಏನ್ ನಮ್ಮ ಸೋಸಕ್ಕೆ ಯಡಿಯೂರಪ್ಪ ಏನಾಗುತ್ತ, ಕುಮಾರಸ್ವಾಮಿ ಏನಾಗುತ್ತ, ನಮ್ಮನ್ನ ಸೋಲಿಸ್ತಾರೆ ಯಾರು? ನಮ್ಮವರೇ. ಎಲ್ರಿಗೂ ಗೊತ್ತಾಯ್ತದ ನಮ್ಮನ್ನ ಸೋಲಿಸ್ತಾರೆ ನಮ್ಮವರೇ. ಅದಕ್ಕೆ ಎಲ್ಲ ಧೈರ್ಯಗಳು ಕೇಳ್ತೀನಿ, ಪಕ್ಷ ಭೇದ ಬಿಟ್ಟು ಪ್ರೀತಿಯಿಂದ ಬಂದಿದ್ದೀನಿ ನೀವೆಲ್ಲ, ಒಂದೇ ಒಂದು ಅವಕಾಶ ಕೊಡಿ, ಒಂದೇ ಒಂದು ಅವಕಾಶ ಕೊಡಿ. ಸಂಘ ಸಣ್ಣದಲ್ಲ, ಸಂಘ ಕರೆ ಕೊಟ್ರೆ 10 ಲಕ್ಷ ಜನ ಬರ್ಬೇಕು ಬೆಂಗಳೂರಿಗೆ, 10 ಲಕ್ಷ ಜನ ಬರ್ಬೇಕು. ಯಡಿಯೂರಪ್ಪನ ಕಾಲ ಹೇಳ್ತಾರ ಅಲ್ಲಾಗ್ಬೇಕು, ಹಂಗ್ ಮಾಡ್ಬೇಕು. ಸಂಘ ಮಾಡಲ್ಲ, ಯಾವತ್ತು ಮಾಡಿಲ್ಲ. ಒಂದ್ 50,000 20,000 ಸೇರ ನಾವು ಈ ವಾಲ್ಮೀಕಿ ಸಮಾಜಕ್ಕೆ ನಾನು ಮೋಸ ಮಾಡಲ್ಲ, ಅವ್ರ ವಿರುದ್ಧ ಮಾತಾಡಲ್ಲ. ನಾವು ನಾಯಕ ಆಗ್ಬೇಕು ಅಂತ ಕೇಳಿಲ್ಲ, ಎಷ್ಟೇ ನಮ್ಮ ಸಮಾಜಕ್ಕೆ ಸೇರಿಸಿ ಅಂತ. ಯಾರು ತಾಯಿಗೆ ನಾವು ಎಲ್ಲಿ ಓಟ್ ಹಾಕೋದು ನನಗೆ ಅಂತ, ನನಗೇನು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇಲ್ಲ. ಹೊರತು ಪ್ರಕಾಶ ತಮಾಷೆಗೆ ಅವಾಗ ನಾನು ಸುಮ್ಮನೆ ಬಿಡ್ತಾ ಇರ್ತೀನಿ ಅಷ್ಟೇನೆ. ನಾನು ಸಮಾಜ ಗಟ್ಟಿಯಾಗಬೇಕಷ್ಟೇ. ಈ 5 ವರ್ಷದಲ್ಲಿ ಮಾಡಬೋದಾಗಿತ್ತು, ಮಾಡಿಲ್ಲ. ನಾನು ಜಾಸ್ತಿ ಮಾತಾಡೋದ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ನನ್ನ ಸೋಸಿದ್ದು ಕುರುಬರೆ ಬೇರೆ ಜಾತಿಯವರಲ್ಲ. ನಾನು ಹೇಳ್ತಿದ್ದು ಬಿಜಾಪುರ ಗುಲ್ಬರ್ಗ ಬಿದ್ದಾಗಂಟೆ ಹೊರಟೋಗ್ತೀನಿ ಅಂತ ನೀನು ಕೋಲಾರಲ್ಲಿ ಮಗನೆ ನಿನ್ ಹೋಗ್ಬೇಡ ಅಂತ ಸೋಚಿದ್ದು ಕುರುಬರೆ. ಅದು ಕೆಲವ್ರು ಗೊತ್ತು, ಕೆಲವ್ರು ಗೊತ್ತಿಲ್ಲ. ಒಟ್ಟಾರೆ ಸಾರಾಂಶ ತುಂಬಾ ಹೊತ್ತೈತೆ ಮಾತಾಡಬೇಕು, ಮಾತಾಡಲ್ಲ. ಇನ್ನೊಂದು ಸಭೆ ಕರಿತೀನಿ ಈ ಬಳ್ಳ ಶಿವಮೊಗ್ಗದ್ದು 4 ಜನ ಕರೆದ್ಮೇಲೆ. ಇವತ್ತು ಸಭೆ ಕರೆದಿರೋದು ಸತ್ಯ ನಿಮ್ಗೆ ಹೇಳಬೇಕು. 7 ಗಂಟೆಗೆ ನಮ್ಮ ಮನೆಗೆ ನಮ್ಮ ಕೋಲಾರದ್ದು ಸೋಮಣ್ಣ ಅಂತ ಬಂದ ಅವನು ಡೈರೆಕ್ಟ್. ಸೋಮಣ್ಣನ ಮುಂದೆ ರೇವಣ್ಣ ಫೋನ್ ಮಾಡಿದೆ, ಅದೇ ಡೈರೆಕ್ಟರ್ಗಳಿಗೆಲ್ಲ ಸನ್ಮಾನ ಮಾಡೋಣ, ಒಂದು ಊಟ ಕೊಡೋಣ, ಅವ್ರ ಶುಭಾಶಯ ಕೊಡೋಣ ಅಂತ. ಓ ಆಯ್ತಪ್ಪ ಮಾಡೋ ನಾನು ಗೊತ್ತೀನಿ ಅಂದರು. ಈಶ್ವರಪ್ಪ ಮಾಡಿದೆ, ಓ ಆಯ್ತು ಪ್ರಕಾಶ್ ಮಾಡಪ್ಪ ಬರ್ತೀನಿ ಅಂದರು. ಆಮೇಲೆ ಅವ್ರಿಗೆ ಶುಕ್ರವಾರ ಇದು ಮಟನ್ ಊಟ ಹಾಕ್ಬೇಕಣ್ಣ, ಬೇರೆ ವಾರ ಸರೋಗಲ್ಲ, ಗುರುವಾರ ಬೇಡ ಶನಿವಾರ ಬೇಡ, ಶುಕ್ರವಾರ ಮಾಡಿಬಿಡು ಅಂದರು. ಕರೆಕ್ಟ್ ಅಣ್ಣ. ಆಮೇಲೆ ಎಂ ಟಿ ಪಿ ನಾಗರಾಜ್ ಮಾತಾಡಿದೆ, ರೇವತಿ ಬಸವರಾಜ್ ಮಾತಾಡಿದೆ, ವಿಶ್ವನಾಥ್ ಮಾತಾಡಿದ್ರು, ವಿಶ್ವನಾಥ್ ಒಪ್ಕೊಂಡ್ರು. ಎಲ್ಲ ಮಾತಾಡಿದ್ದು ಬೆಳಿಗ್ಗೆ 7 ಗಂಟೆಗೆ ಫಿಕ್ಸ್ ಮಾಡಿದೆ. 5 ನಿಮಿಷದಲ್ಲಿ ಈ ಸೋಮಣ್ಣ ಹೋಗಿ ಸಿದ್ದರಾಮಯ್ಯನ ಹತ್ರ ಹೇಳ್ದ ಡೀಟೇಲ್ ಆಗಿ, ವರ್ತೂರು ಪ್ರಕಾಶ ಹಿಂಗೆಲ್ಲ ಮೀಟಿಂಗ್ ಮಾಡ್ದ, ಫಿಕ್ಸ್ ಮಾಡ್ದ, ಡೇಟ್ ಫಿಕ್ಸ್ ಆಗೋಯ್ತು, ಜಾಗನೂ ಫಿಕ್ಸ್ ಆಗೋಯ್ತು ಅಂತ. ಆಯ್ತು ಬಿಡಪ್ಪ, ಅವ್ನು ಮಾಡಿದ್ರೆ ಮಾಡಲಿ, ಸುತ್ತಾರ ತಾನೇ ಮಾಡಲಿ ಅಂತ ಉದಾರವಾದಂಥ ಮನಸ್ಸು ಬೇಕಾಗಿತ್ತು. 10 ಗಂಟೆಗೆಲ್ಲ ಟೀಮ್ ಸೇರಿದ್ರು, ರಾಮಚಂದ್ರಪ್ಪ ಅವರು ಇವರೆಲ್ಲ ಸೇರಿದ್ರು. ಅವ್ರಿಗೆ ಸೇರ್ತಾನೆ, ಏಯ್ ನಾನೇ ನಾನು ಕರ್ತಿದ್ದೀನಿ ಅಂತ ಹೇಳು ಮೀಟಿಂಗ್, ನಿಮ್ಗೆಲ್ಲರಿಗೂ ನಾನೇ ಕರ್ತಿದ್ದೀನಿ ಅಂತ ಹೇಳು, ನೀವು 3ನೇ ತಾರೀಕು ಮಧ್ಯಾಹ್ನ 11 ಗಂಟೆಗೆ ಅಂತ. ಆಮೇಲೆ ಅವರೆಲ್ಲ ವಾಟ್ಸಪ್, ಫೇಸ್ಬುಕ್ ಮಾಡಿದ್ರು ಸೇಮ್ ಡೇಟ್ಗೆ ನನ್ನ ಮೇಲೆ ಚಾಲೆಂಜ್ಗೆ. ಆಮೇಲೆ ನಾವೇನು ಮಾಡಿದ್ವಿ, ನಾನು ವಿಶ್ವನಾಥ್ಗೆ ರೇವಣ್ಣಗೆಲ್ಲ ಕೇಳಿದೆ, ಏನಣ್ಣ ಅಂದೆ, ನೀನು ಸಾಯಂಕಾಲ ಮಾಡಿಬಿಡು ಅವನು. ಸರಿ ಆಯ್ತು ಸಾಯಂಕಾಲ ಹೆಂಗೂ ಇಲ್ಲ, ಗುಲ್ಬರ್ಗ ಬಿಜಾಪುರದಿಂದ ಬಂದಿರ್ತಾರೆ, ಬೆಳಿಗ್ಗೆ ಅಲ್ಲಿ ಸಾಯಂಕಾಲ ಇಲ್ಲಿ. ಇದರಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಐತೆ,
90 ಜನ ನಾವಿದ್ದೀವಿ ವರ್ತೂರು ಪ್ರಕಾಶ್ ಇನ್ನೊಬ್ರು ಮಾಡಕ್ಕಾಗಲ್ಲ ಅಂತ ಒಬ್ರು ಈ ಗಾದಿ ಪದಾಧಿಕಾರಿ ಹೇಳೋರೆ ನಿನ್ನೆ. ಇವತ್ತು ಸೈನಾಕ್ಸೋವಾಗ 80 ಜನ ಹಾಕ್ಸಿದ್ದೀವಿ ಅಂತ. ನೀವೆಲ್ಲ ನಿಲ್ತೀನಿ ನಾವಿದ್ದೀವಿ ಅಂದ್ರೆ ನಾವು ದೊಡ್ಡವರೆಲ್ಲ ಸೇರಿ ಒಂದು ತೀರ್ಮಾನ ತಗೊಂತೀವಿ. ಅದು ನಮ್ಮ ಮನ್ಸಿಗೆ ಸಮಾಧಾನ ಆಗಿಲ್ಲ ಅಂದ್ರೆ ನಾನು ನಿಮ್ಗೆ ತಿರ್ಗ ಕರಿತೀನಿ, ನೋಡಪ್ಪ ಹೀಗೈತೆ ಹೀಗೈತೆ ಸಗ ನೀವು ಅಂದ್ರೆ 50 ಜನ ಕೊಡೋದಾಗುತ್ತೆ. ಒಂದು ಉದಾಹರಣೆ ಕೊಡ್ತೀನಿ, ನಮ್ಗೆ 10 ಲಕ್ಷ ಬಾಡಿಗೆ ಬಂದೈತಿ, ನಮ್ಮ ಸಂಘ 10 ಲಕ್ಷ ಬಂದಿದೆ. ಸಂಘದ ದುಡ್ಡು ಮಂಡ್ಯ ಕೊಡ್ತಾರೆ 50 ಲಕ್ಷ ರೂಪಾಯಿ, ಅಲ್ಲಿ ಬಿಲ್ಡಿಂಗ್ ಕಟ್ತಾರೆ, ಆ ಬಿಲ್ಡಿಂಗ್ ಉದ್ಘಾಟನೆ ಸಹಾಯ ಹೋಗ್ತಾರೆ. ನಾನು ಹೋಮ್ ಮಿನಿಸ್ಟರ್ ಪಿಡಬ್ಲ್ಯೂಡಿ ರೆವೆನ್ಯೂ ಕೊಟ್ಟಿದ್ರೆ ನಮ್ಮ ಸಮಾಜ ತುಪ್ಪಾನ ತಿನ್ನೋದು ತುಪ್ಪಾನ ತಿನ್ನೋದು. ಲಾಸ್ಟ್ನಲ್ಲಿ ನಾನು ಬಿಜೆಪಿ ಬರ್ತೀನಿ, ನಿನ್ ಪಾರ್ಟಿ ಬಿಡ್ತೀನಿ ಅಂತ ಪಂಚಾಯತ್ ಕೇಳ್ತಾ ಇದ್ದೀನಿ ಅಂತ ಚೆನ್ನಾಗಿದ್ದೀನಿ ನಾನು ಸಾಹೇಬ್ ಅಂತ ಮಾಡ್ತಾ ಇಲ್ಲ ಅಂತ ಟಾರ್ಚರ್ ಮೇಲೆ ಟಾರ್ಚರ್ ಕೊಟ್ಟೆ. ಇನ್ನು 7 ತಿಂಗಳಿದ್ದಾಗ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದೆ, 7 ತಿಂಗಳಿದ್ದಾಗ ಐಎಸ್ ಸ್ಟಾರ್ಟ್ ಮಾಡಿದ್ ನಾನೇ ಎರಡು ಆ ಚಲಕ ಹೇಳೋ ಆಯ್ತಾ.